ನಮಸ್ತೆ ಶಂಕರ. ನನ್ನೆಲ್ಲರ ಪ್ರೀತಿಯ ವೀಕ್ಷಕ ಬಂಧುಗಳಿಗೆ ದಿನನಿತ್ಯ ನಿಮಗೊಂದು ಟಿಪ್ಸ್ ಬೇಕಾ? ನಿಮ್ಮ ದಿನ ಭವಿಷ್ಯದ ಬಗ್ಗೆ ತಿಳ್ಕೋಬೇಕಾ ಹಾಗೂ ಸಂಸ್ಕಾರಗಳ ಬಗ್ಗೆ? ಹಾಗಾದರೆ ನಮ್ಮ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಅಲ್ಲಿರ್ತಕ್ಕಂಥ ಬೆಲ್ ಬಟನನ್ನು ಒತ್ತಿ ದಿನನಿತ್ಯ ನಿಮಗೊಂದು ಬೆಳಿಗ್ಗೆಯೇ ಶುಭೋದಯದ ಸಮಯದಲ್ಲಿ ಒಂದು ಟಿಪ್ಸ್ ಇರುತ್ತೆ, ಒಳ್ಳೆಯದಾಗಲಿ. ಮುಂದಿನ ಜೀವನ ಹೇಗಿದೆ ಅಂತ ತಿಳ್ಕೊಳ್ಬೇಕಾ? ನಿಮ್ಮ ಮಗುವಿನ ಜಾತಕದಲ್ಲಿ ಏನಿದೆ ಅಂತ ಅರ್ಥಕೊಳ್ಬೇಕಾ? ಹಾಗಾದರೆ ವೀಕ್ಷಕರೇ, ನೀವು ಮಾಡಬೇಕಾಗಿರೋದು ಇಷ್ಟೇ. ನಮ್ಮ ದೂರವಾಣಿ ಸಂಖ್ಯೆಯಾದ 9902777766ಗೆ ನಿಮ್ಮ ಸಮಸ್ಯೆಯನ್ನು ಜೊತೆಗೆ ನಿಮ್ಮ ಡೀಟೇಲ್ಸ್, ಅಂದರೆ ನಿಮ್ಮ ಹೆಸರು, ನೀವು ಹುಟ್ಟಿದ ದಿನಾಂಕ, ಹುಟ್ಟಿದಂತಹ ಸಮಯ ಹಾಗೂ ಹುಟ್ಟಿದ ಸ್ಥಳವನ್ನು ವಾಟ್ಸಪ್ ಮುಖಾಂತರ ಮೆಸೇಜ್ ಮಾಡಿ. ಜೊತೆಗೆ 2100 ರೂಪಾಯಿಗಳನ್ನು ಗೂಗಲ್ ಪೇ, ಫೋನ್ಪೇ ಮುಖಾಂತರ ಸಂದಾಯ ಮಾಡಬಹುದು. ನೀವು ಸಂದಾಯ ಮಾಡಿದರ ಸ್ಕ್ರೀನ್ಶಾಟನ್ನು ನಮ್ಮ ವಾಟ್ಸಪ್ ನಂಬರಿಗೆ ಮೆಸೇಜ್ ಮಾಡಿ. ಗುರುಜಿಯವರು ಅತಿ ಶೀಘ್ರದಲ್ಲೇ ನಿಮಗೆ ಖುದ್ದಾಗಿ ಕರೆ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ನೀಡಲಿದ್ದಾರೆ. ಇದಕ್ಕಿಂತ ಸುವರ್ಣಾವಕಾಶ ಬೇರೇನಿದೆ? ಆದರೆ ವೀಕ್ಷಕರೇ, ನೆನಪಿರಲಿ, ಬೇರೆ ಯಾರಾದರೂ ಕರೆ ಮಾಡಿ ಅನ್ಯ ನಂಬರಿಗೆ ಹಣವನ್ನು ವರ್ಗಾಯಿಸಲು ಹೇಳಿದರೆ ದಯವಿಟ್ಟು ಮಾಡಬೇಡಿ. ನಮಸ್ತೆ ಶಂಕರ. ಪರಮಾತ್ಮ ಸ್ವರೂಪವಾಗಿರತಕ್ಕಂಥ ಎಲ್ಲ ಪ್ರೇಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಬನ್ನಿ, ಇವತ್ತಿನ ಪಂಚಾಂಗ ಫಲ ನೋಡೋಣ. 6ನೇ ತಾರೀಕು ಫೆಬ್ರವರಿ 2020 ಗುರುವಾರ, ಶ್ರೀ ವಿಕಾರಿ ಸಂವತ್ಸರೆ, ಉತ್ತರಾಯಣೆ, ಶಿಶಿರ ಋತು, ಮಾಘಮಾಸೆ, ಶುಕ್ಲಪಕ್ಷದ ದ್ವಾದಶಿ ತಿಥಿ, ಆರುದ್ರಾ ನಕ್ಷತ್ರ, ವಿಷ್ಕುಂಭ ಯೋಗ, ಭಾಲವಕರ್ಣ ಇವತ್ತಿನ ಪಂಚಾಂಗ ಫಲ. ಇನ್ನು ಶನಿ ಗೋಚಾರ ಫಲದ ಬಗ್ಗೆ ತಿಳಿಸ್ತಿದ್ದೆ. ಈ ಒಂದು ಮಕರ ರಾಶಿಗೆ ಹೇಗಿದೆ ನೋಡಿ, ಮಕರ ರಾಶಿಗೆ ಶನಿ ಪ್ರವೇಶ. ನನ್ನ ಮನೆಗೆ ನಾನೇ ಬಂದಿದ್ದೇನೆ, ಇಷ್ಟು ದಿನ 12ನೇ ಮನೇಲಿದ್ದೆ, 5ನೇ ಮನೇಲಿದ್ದೆ, ಇನ್ನು ಸ್ವಲ್ಪ ದಿನ ಲಾಭದ ಮನೇಲಿದ್ದೆ, ಇನ್ನು ಸ್ವಲ್ಪ ದಿನ ಕೆಲಸದ ವೃತ್ತಿ ಮನೇಲಿದ್ದೆ. ನೋಡಿ, ನಾವು ಬೆಳಿಗ್ಗೆ ಎದ್ದ ತಕ್ಷಣ ಟಾಯ್ಲೆಟ್ ರೂಮ್ಗೆ ಹೋಗ್ತೀವಿ, ಅಲ್ಲಿಂದ ಸ್ನಾನ ಎಲ್ಲ ಮುಗಿಸ್ಕೊಂಡು ಸೀದಾ ಬಂದು ದೇವ್ರ ಮನೆ ಕುತ್ಕೋತೀವಿ. ಅಲ್ಲೊಂದು ದೇವ್ರ ಧ್ಯಾನ ಪೂಜೆ ಆಗಿದ ಮೇಲೆ ಬೆಡ್ರೂಮಿಗೆ ಬಂದು ಡ್ರೆಸ್ ಮಾಡಿಕೊಂಡು ಮಾಡ್ಕೊಳ್ಳೋಕ್ಕೆ ಬೆಡ್ರೂಮಿಗೆ ಬರ್ತೇವೆ. ಅಲ್ಲಿಂದ ಸೀದಾ ಬಂದು ಡೈನಿಂಗ್ ಇಲ್ಲ ಒಂದು ಹಾಲ್ನಲ್ಲಿ ಕುಳಿತು ಒಂದು ತಿಂಡಿ ತಿಂತೇವೆ. ಅಮ್ಮ ಅಪ್ಪನ ರೂಮ್ಗೆ ಹೋಗ್ಬಿಟ್ಟು ಅವ್ರ ಹತ್ರ ಆಶೀರ್ವಾದ ತಗೋತೇವೆ. ಅಲ್ಲಿಂದ ಸೀದಾ ಕೆಳಗಡೆ ಕಾರು ಇಲ್ಲ ಬೈಕ್ನ ಆ ಒಂದು ಪ್ಲೇಸಿಗೆ ಬರ್ತೇವೆ. ಸ್ಟಾರ್ಟ್ ಮಾಡಿಕೊಂಡು ಆನ್ ದ ವೇ ರೋಡಿಗೆ ಬರ್ತೇವೆ. ಅಲ್ಲಿಂದ ಬರ್ತಾ ಯಾವುದೋ ಒಂದು ಮೊಬೈಲ್ ರೀಚಾರ್ಜು, ಇನ್ನೊಂದು ಎಲೆಕ್ಟ್ರಿಸಿಟಿ ಬಿಲ್ಲೋ, ವಾಟರ್ ಬಿಲ್ಲೋ, ಕರೆಂಟ್ ಬಿಲ್ಲೋ ಕಟ್ಟಬೇಕು, ಅಲ್ಲಿಗೆ ಹೋಗ್ತೇವೆ. ಅಲ್ಲಿಂದ ಕೆಲವೊಂದು ಸಮಯ ಯಾರಿಗೂ ಕೆಲವೊಂದು ಕಾನೂನು ಕಟ್ಟಲೆ ತೊಂದರೆಗಳಿರುತ್ತೆ, ಅಲ್ಲಿಗೆ ಹೋಗ್ತಾರೆ. ಇನ್ನು ಕೆಲವರು ಬ್ಯಾಂಕ್ಗೆ ಏನೋ ಒಂದು ಹೋಗಬೇಕು, ಲೋನ್ ಕಟ್ಟಬೇಕು, ಲೋನ್ ತಗೋಬೇಕು. ನೋಡಿ, ಎಷ್ಟು ಮನೆಗಳನ್ನು ಒಂದೇ ವ್ಯಕ್ತಿ ಬದಲಾಯಿಸ್ತಾ ಬರ್ತೀವಿ ನಾವು, ಕಡೆಗೆ ಅಲ್ಟಿಮೇಟ್ಲಿ ನಮ್ಮ ಮನೆಗೆ ವಾಪಸ್ ಬರ್ತೇವೆ ನೈಟ್. ದ ಸೇಮ್ ವೇ ಶನಿ ಮಕರ ರಾಶಿಗೆ 30 ವರ್ಷಗಳ ನಂತರ ಇನ್ನೊಂದು ಮನೆ, ಇನ್ನೊಂದು ಮನೆ, ನಮಗೆ ಎಲ್ರಿಗೂ ಇರೋದು 12ನೇ ಮನೆ ನೆನಪಲ್ಲಿ ಇಟ್ಕೊಳ್ಳಿ. ಒಂದು ತನು ನನ್ನ ಮನೆ, 2ನೇದು ಕುಟುಂಬ, 3ನೇದು ಒಡ ಹುಟ್ಟಿದವರು, 4ನೇದು ಸುಖ ವಿದ್ಯೆ, 5ನೇದು ಮಕ್ಕಳು, ಪೂರ್ವ ಪುಣ್ಯ, ಹೆಸರು, ಗತ್ತು, ತೂಕ, 6ನೇದು ನಮಗೆ ಬರತಕ್ಕಂಥ ತೊಂದರೆಗಳು, 7ನೇದು ನಮಗೆ ಕೊಡೋದು ತೆಗೆದುಕೊಳ್ಳೋದು ಸಂಗಾತಿ, ಬರತಕ್ಕಂಥ ಹೆಂಡತಿ ಇಲ್ಲ ಗಂಡ, ಪ್ರೀತಿ, ಸ್ನೇಹಿತರು, 8ನೇದು ನಮಗೆ ಬರತಕ್ಕಂಥ ಕಷ್ಟ, ಯಾವ ರೀತಿಯ ಸಾವು, 9ನೇದು ನಮ್ಮ ತಂದೆ, ನಮಗೆಂಥ ತಂದೆ, ಅವನ ವೃತ್ತಿ ಏನು, ಅವನಿಂದ ಲಾಭ ಇದೆಯಾ, ಅವನಿಂದ ಭೂಮಿ ಇದೆಯಾ, 10ನೇ ಮನೆ ನಾವು ಎಂಥ ಕೆಲಸ ಮಾಡ್ತೀವಿ, ಕೆಲಸದಲ್ಲಿ ಲಾಭ ಇದೆಯಾ ಇಲ್ವಾ, ಇಲ್ಲ ನಾವು ಇನ್ನೊಬ್ರು ಕೆಳಗಡೆ ಇರ್ತೀವ, ಇಲ್ಲ ಇನ್ನೊಬ್ರು ನಮ್ಮ ಕೆಳಗಡೆ ಇರ್ತಾರ, ಯಜಮಾನ ಆಗ್ತೀರಾ, ಜೀವನ ಪರ್ಯಂತ ಸೇವಕರಾಗೇ ಇರ್ತೀವ, ಇಲ್ಲ ಓದಕ್ಕೆ ತಕ್ಕಂಥ ಕೆಲಸವ, ಇಲ್ಲ ಕೆಲಸಕ್ಕೆ ತಕ್ಕಂಥ ಓದಾ, 10ನೇ ಮನೆ 11ನೇ ಮನೆ ಯಾವುದರಿಂದ ಲಾಭ ನೋಡ್ತೀವಿ, ಅಮ್ಮನಿಂದಲ್ಲ, ಅಣ್ಣನಿಂದಲ್ಲ, ಹೆಂಡತಿಯಿಂದಲ್ಲ, ಗಂಡನಿಂದಲ್ಲ, ಮಕ್ಕಳಿಂದಲ್ಲ, ಮೊಮ್ಮಕ್ಕಳಿಂದಲ್ಲ, ಶತ್ರುಗಳಿಂದಲ್ಲ, ಬಂಧುಗಳಿಂದಲ್ಲ ಅನ್ನತಕ್ಕಂಥದ್ದು. 12ನೇ ಮನೆ ವ್ಯಯಭಾವ, ಖರ್ಚು, ಯಾವುದರಿಂದ ಖರ್ಚು, ಯಾರಿಂದ ಖರ್ಚು, ಯಾವ ವಿಚಾರಕ್ಕೋಸ್ಕರ ಖರ್ಚು, ಇಷ್ಟೇ ಇರೋದು. ಹಾಗೂ ಸಾಯುವಾಗ ಎಂಥ ಸ್ಥಿತಿಲಿ ಇರ್ತೇವೆ, ಕೆಲವ್ರನ್ನ ನಾವು ನೋಡಿರ್ತೇವೆ, ಬೀದಿಲ್ ಬಿದ್ದು ಸತ್ತೋದ್ರು ಸರ್, ನಾಯಿ ಸಾವು ಸತ್ರು ಸರ್, ಆಕ್ಸಿಡೆಂಟ್ ಆಗಿ ಅವ್ರ ಬಾಡಿನೇ ಸಿಗ್ಲಿಲ್ಲ ಸರ್, ಕೊಚ್ಕೊಂಡು ಹೊರಟೋಯ್ತು ಸರ್, ನದಿಲಿ ಕೊಚ್ಕೊಂಡು ಹೊರಟೋಯ್ತು ಸರ್, ಮತ್ತೆ ಹುಡುಗ ತಗೊಂಡು ಬಂದ್ರು ಸರ್, ದಫನ್ ಮಾಡಿದ್ರು ಸರ್, ದಫನ್ ಆದ್ಮೇಲೆ ಗೊತ್ತಾಯ್ತು ಸರ್. 12ನೇ ಮನೆ ಆ ಮಲಗೋ ಮನೆ,
ಆ ಪ್ರಣಯದ ಮನೆ, ಆ ಒಂದು ಎಲ್ಲ ಆದಮೇಲೆ ನಿದ್ದೆನೂ ಬೇಕಲ್ವಾ? ತೃಪ್ತಿಯಾಗಿ ಮಲಗ್ತಾನ, ಹೆಂಡತಿ ಜೊತೆಲಿ ತೃಪ್ತಿಯಾಗಿದ್ದಾನ, ಗಂಡನ ಜೊತೆಲಿ ತೃಪ್ತಿಯಾಗಿದ್ದಾನ, ಅಮ್ಮ ಅಪ್ಪನ ಜೊತೆ ನೆಮ್ಮದಿಯಾಗಿದ್ದಾನ, ಇದೆಲ್ಲವನ್ನ ಈ 12 ಮನೆಯ ಕಾಲಘಟ್ಟದಲ್ಲೇ ಎಲ್ಲವನ್ನು ನಿರ್ಧರಿಸಿ ಭಗವಂತ ನಮಗೆ ಕಟ್ಟಿರೋದು. ಅದುವೇ ದ್ವಾದಶ ರಾಶಿಗಳು ಅನ್ನತಕ್ಕಂಥದ್ದು. ಸೊ ಮಕರ ರಾಶಿಯ ಆ ಒಂದು ಮೂಲ ಸ್ಥಾನ ಬಂದು ಶನಿಯ ಮನೆ, ತನ್ನ ಮನೆಗೆ ಬಂದಿದ್ದಾನೆ. 30 ವರ್ಷ ಸರಾಸರಿ 30 ವರ್ಷಕ್ಕೊಮ್ಮೆ ತನ್ನ ಮನೆಗೆ ಬರೋದು ಮಂದಗಮನ, ಅವನ ಆಜ್ಞೆ ಅಂತ ಎಲ್ಲ ಗ್ರಹಗಳು ಬಂದು ನಿಂತ್ಕೊಳ್ಳುತ್ತೆ. ನೀವು ನೋಡಿ, ಮಕರ ರಾಶಿಗೆ ಬಂದಾಗ ಶನಿಯ ಪ್ರವೇಶದಲ್ಲಿದ್ದಾಗ ಮಕರ ರಾಶಿಯವರಿಗೆ ಫಲ ನೋಡಬೇಕು ಅಂದ್ರೆ ಯೋಗಕಾರಕರು ಯಾರು, ಬುಧ ಭಾಗ್ಯಾಧಿಪತಿ ಶನಿ ಜೊತೆಲೇ ಹೇಳ್ಕೊಂಡು ಬಂದ್ಬಿಟ್ಟಿದ್ದಾನೆ. ಸೂರ್ಯ ಸ್ವಲ್ಪ ತೊಂದರೆ ಕೊಡೋನು, ತನ್ನ ಜೊತೆಲಿ ಎಳೆದು ಕಟ್ಟಾಕಿಟ್ಕೋಬಿಟ್ಟಿದ್ದಾನೆ. ಶುಕ್ರ ಭೋಗ ಕೊಡತಕ್ಕಂಥ ಕುಂಭಸ್ಥ ಶುಕ್ರ ಕೊಟ್ಟಿಟ್ಟು ಬಿಟ್ಟಿದ್ದಾನೆ. ಭೂಮಿ ಧನಲಾಭ, ಆ ಒಂದು ತಾಕತ್ತು, ತೇಜಸ್ಸು, ಯುದ್ಧ ಯಾವುದನ್ನು ಬಂದರೂ ನಿಲ್ಲತಕ್ಕಂಥದ್ದು ಬಾಂಡೆಗಲ್ ಕಣ ಅವನು, ಏ ಕೇರೆ ಮಾಡಲ್ಲ ಕಣ ಅವನು, ಎಲ್ಲದಕ್ಕೂ ನಿಲ್ತಾನೆ ಕಣ ಅವನು. ಕುಜನ ಬಲ, ಯುದ್ಧ ಬಲ, ಎದುರಿಸುವ ಬಲ, ಕ್ಷಾತ್ರ ಬಲ ಅನ್ನತಕ್ಕಂಥದ್ದು ಹೋರಾಡ್ತಾನೆ ಕಣ ಅವನು. ಮಹಾಬಲಶಾಲಿ ಕಣ ಅವನು, ನಾವು ಸೋತಿದ್ದು ನಾವು ನೋಡೇ ಇಲ್ಲ ಕಣ. ಏನು ಬಂದರೂ ಅದು ಗಂಡಸ್ತನ, ಪುರುಷತ್ವತನ, ಯುದ್ಧ ಅನ್ನತಕ್ಕಂಥದ್ದು ಹೇಳ್ತೀವಲ್ಲ, ಅದನ್ನು ಕುಜನಿಂದಲೇ ನೋಡೋದು. ಅಂಥ ಕುಜ ಸ್ವಕ್ಷೇತ್ರವಾಗಿ ನಿಂತಿದ್ದಾನೆ. ಇಷ್ಟೆಲ್ಲ ಬಲ ಬಂದಾಗ ಕೊಡೋ ಕೈ ಇದೆಯಾ, ದಾನದ ಕೈ ಇದೆಯಾ, ಇನ್ನೊಬ್ರು ಕೈ ಹಿಡಿತಾನ, ಗುರುವನ್ನು ನೋಡ್ತೇವೆ. ನೋಡಿ ಆ ಗುರು ಯಾವ ಮನೆಯಲ್ಲಿದ್ದಾನೆ, ಖರ್ಚಿನ ಮನೆಯಲ್ಲಿದ್ದಾನೆ. ಗುರುವಿನ ಕಾರಕತ್ವ ಏನು, ಒಳ್ಳೆ ಕಾರ್ಯ, ಧರ್ಮ ಕಾರ್ಯ, ದಾನ ಕಾರ್ಯ, ಪೂಜಾ ಕಾರ್ಯ, ಮಕ್ಕಳ ಕಾರ್ಯ ಅಲ್ಲಿದ್ದಾನೆ ನೋಡಿ. ಅಂದರೆ ಏನರ್ಥ, ಭಾಗ್ಯ, ಭೋಗ, ಯೋಗ ಎಲ್ಲವನ್ನು ನೋಡತಕ್ಕಂಥದ್ದು ಮಕರ ರಾಶಿಗೆ ಸಿಗುತ್ತೆ. ಸುಮ್ಮನೆ ಕೆಲವರು ಬಂದು ಮಕರ ರಾಶಿಗೆ ಶನಿ ಪ್ರವೇಶ ತೊಂದರೆ ಆಗುತ್ತೆ ಸಾಡೆ ಸಾತಿ, ನೋಡಿ ಬರುವಾಗ ಒಂದೊಂದು ಸ್ವರೂಪದಲ್ಲಿ ಬರ್ತಾರೆ. ಈಗ ಅಪ್ಪಾಜಿ ನಮ್ಮ ಮನೆಗೆ ಒಂದು ಉದಾಹರಣೆ, ಆಫೀಸಲ್ಲಿ ಯಾವುದೋ ಒಂದು ಪ್ರಮೋಷನ್ ಇನ್ಕ್ರಿಮೆಂಟ್ ಕೊಟ್ಟರು, ಖುಷಿಯಿಂದ ಮನೆಗೆ ಬರ್ತಾ ಸ್ವೀಟು ಬಟ್ಟೆ ಹಣ್ಣು ತೊಗೊಂಡು ನಾವು ಮನೆಗೆ ಬಂದಾಗ ಏನೋ ತುಂಟುತನದೊಂದು ಕಂಪ್ಲೇಂಟ್ ಅಮ್ಮ ಹೇಳಿದ್ರು ಕೂಡ ಪರವಾಗಿಲ್ಲ ಬೇಡ ಮಕ್ಕಳು ಅಂತ ಹೇಳ್ತಾರೆ. ಆಫೀಸಲ್ಲಿ ಬಾಸು ತಕದಿಮಿ ತಕದಿಮಿ ಮಾಡಿ ಬೈದು ಕಳಿಸಿದ್ದಾನೆ, ಒಂದು ಡಿಮೋಷನ್ನು, ಒಂದು ಪ್ರಮೋಷನ್ ಕಿತ್ತಾಕಿದ್ದಾನೆ, ಇನ್ಕ್ರಿಮೆಂಟ್ ಕಿತ್ತಾಕಿದ್ದಾನೆ. 15 ಡೇಸ್ ಯು ಆರ್ ಇನ್ ಅಬ್ಸರ್ವೇಷನ್, ಯು ವಿಲ್ ಬಿ ರಿಮೂವ್ಡ್ ಅಂದರೆ ಟೆನ್ಷನಲ್ಲಿ ಮನೆಗೆ ಬರ್ತಾನೆ ಮಗ ಖುಷಿ ಖುಷಿಯಾಗಿ, ಪಪ್ಪ ಪಪ್ಪ ನನಗೊಂದು ಪೆನ್ಸಿಲ್ ಕೊಟ್ಟರು ಗೊತ್ತಾ ಗೆದ್ದಿದ್ದಕ್ಕೆಂದ್ರೆ ಫಳ್ ಅಂತ ಬಿಡ್ತಾನೆ, ಪೆನ್ ಇಟ್ಟಿದ್ರೆ ನೀನು ಪೆನ್ಸಿಲ್ಗೆ ಮಾತ್ರ ಗೆದ್ಕೊಂಡು ಬಂದಿದ್ದೀಯಾ ಅಂತಾನೆ. ಸೊ ಹೇಗಿರುತ್ತೆ ಮೂಡು ನೋಡಿ. ಶನಿ ಬರುವಾಗ ಆ ಮೂಡನ್ನು ನೋಡಬೇಕು ಅಂತ ಹೇಳೋದು ಅದನ್ನೇ. ಏನು ಮಾಡ್ತಾರೆ ಗೊತ್ತಾ, ತಪ್ಪಾದ ಲೆಕ್ಕಾಚಾರದಲ್ಲಿ ನಾಶ, ದೋಷ ಇದೆಲ್ಲ ಹೇಳಿಬಿಡ್ತಾರೆ. ಖಂಡಿತ ಇಲ್ಲ, ಮಕರ ರಾಶಿಯವರು ಬೇಕಾದ್ರೆ ಗಮನಿಸಿ, 15 ದಿನ 25 ದಿನ ಈ 1.5 ತಿಂಗಳು 45 ದಿನದಿಂದ ಕೆಲವೊಂದು ಹಣಕಾಸು, ಸ್ನೇಹಿತರು, ಆತ್ಮೀಯರು, ದುಡ್ಡು ಕಾಸು, ಬಂಧುಗಳು, ಸ್ನೇಹಿತರು, ಸುತ್ತಾಟ, ದೇಶ ವಿದೇಶ, ಸಂಗಾತಿ, ಪ್ರೀತಿ, ಪ್ರೇಮ, ಈ ವಿಚಾರಗಳಲ್ಲಿ ಯಾವುದರಲ್ಲಾದರೂ ತುಂಬ ವಿಚಾರದಲ್ಲಿ 50% ಆದರೂ ಹ್ಯಾಪಿನೆಸ್ ನೋಡಿರ್ತೀರಿ, ಇದು ನಿಶ್ಚಿತ. ಆಗಿರುತ್ತೆ ಕೂಡ, ಆಗಲೇ ಬೇಕು ಕೂಡ. ಯಾವುದೋ ಒಂದು ಗುರುಕ್ಷೇತ್ರಕ್ಕೆ ಹೋಗಿರ್ತೀರಿ, ಯಾವುದೋ ಒಂದು ಪಾರ್ಟಿಗೆ ಹೋಗಿರ್ತೀರಿ, ಯಾವುದೋ ಒಂದು ಫಂಕ್ಷನ್ಗೆ ಹೋಗಿರ್ತೀರಿ, ಯಾವುದೋ ದೂರದ ಬಂಧುವನ್ನು ಭೇಟಿಯಾಗಿರ್ತೀರಿ, ಏನೋ ಒಂದು ರೀತಿ ಸಂಗಾತಿ ಜೊತೆ ಖುಷಿ ಖುಷಿಯಾದಂಥ ವಾತಾವರಣ, ಏನೋ ಒಂದು ಮಾತು, ಏನೋ ಒಂದು ಸಮಾಧಾನ, ಇದೇ ತಳಮಳ. ಹತ್ತಿರದವರು ಗುರುಕೀರ್ತಿ ಇದೆಯಲ್ಲ, ವೈರಾಗ್ಯ ಒಂದು ಸಣ್ಣದಾಗಿ ಕೊಡ್ತಾನೆ, ಮಿಕ್ಕಂತೆ ಎಲ್ಲ ಗೆಲುವು. ತುಂಬ ದಿನಗಳ ನಂತರ ಭೂಮಿ ಒಂದು ಪಡಿತೀರಿ, ಪಕ್ಕ ಭೂಮಿ ಒಂದು ಪಡಿತೀರಿ. ವ್ಯಾಜ್ಯವಿದ್ದರೂ, ತಕರಾರಿದ್ದರೂ, ಕುಜ ತುಂಬ ಪ್ರಬಲವಾಗಿದ್ದಾನಲ್ವಾ, ಬರಲೇಬೇಕು, ಕೊಡಲೇಬೇಕು. ವಾಹನ ಭೂಮಿ ಎರಡರಲ್ಲೂ ಒಂದು ಕಾರ್ ತಗೊಳ್ಳೋದು, ಗಿಫ್ಟೆಡ್ ಗಿಫ್ಟ್ ಡೀಡ್ ವಿಲ್ ಕಮ್. ಧರ್ಮ ಮಾರ್ಗದಲ್ಲಿ, ನ್ಯಾಯ ಮಾರ್ಗದಲ್ಲಿ ಯಾವುದೋ ಶುಭ ಕಾರ್ಯ ಮಾಡಿದ್ದೀರಿ, ಬರುತ್ತೆ. ಮಕ್ಕಳ ವಿಚಾರದಲ್ಲಿ ಒಂದು ತೊಳಲಾಟ ಇರುತ್ತೆ, ಮಕ್ಕಳು ನಿಮ್ಮಿಂದ ದೂರನೋ ಇಲ್ಲ ಮಕ್ಕಳು ಪ್ರಯತ್ನದಲ್ಲಿ ಇರತಕ್ಕಂಥವರಿಗೆ ಒಂದು ಸಣ್ಣ ಮಿಸ್ಕ್ಯಾರೇಜ್ ಆಗೋದು, ಅಬಾರ್ಷನ್ ಆಗೋದು, ಮಕ್ಕಳು ನಿಮ್ಮಿಂದ ದೂರ ಹೋಗೋದು, ದೂರದಲ್ಲಿ ಕೆಲಸ, ದೂರದಲ್ಲಿ ವಿದ್ಯೆ, ದೂರದಲ್ಲಿ ಜೀವನ, ಇವುಗಳ ತೊಳಲಾಟ ಇಲ್ಲ ಪ್ರೆಗ್ನೆನ್ಸಿಗೋಸ್ಕರ ಪ್ರಯತ್ನ ಮಾಡುತ್ತಿರತಕ್ಕಂಥವ್ರು, ಲೇಟ್ ಮ್ಯಾರೇಜ್, ಲೇಟ್ ಮಗು ಅನ್ನುವವರಿಗೆ ಅಲ್ಲೊಂದು ಹುಳಿ ಆಗಬಹುದು. ಮೇಜರ್ ಏನಲ್ಲ, ಬಟ್ ಹುಳಿ ಒಂದುಂಟು. ಯಾಕಂದರೆ ಲಾಭಸ್ಥಾನದಿಂದ ಕುಜ ಬಂದು ಪಂಚಮ ಸ್ಥಾನವನ್ನು ನೋಡ್ತಿದ್ದಾನೆ. ಸೊ ಕೇಂದ್ರದಲ್ಲಿ ಬೇರೆ, ಮಕರ ರಾಶಿಗೆ ಕೇಂದ್ರ ಸ್ಥಾನ ಸೂರ್ಯ, ಅವನಲ್ಲೇ ಕುಳಿತಿದ್ದಾನೆ ಅಷ್ಟಮಾಧಿಪತಿ. ಸೊ ಅಲ್ಲೊಂದು ದಗದಗಿಸ್ತಕ್ಕಂಥ ಒಂದು ಪ್ರಭಾವ ಉಂಟು. ಆ ಶುಕ್ರನಿಗೆ ಕುಜ ಕೇಂದ್ರ ಬೇರೆ, 100% ಅಲ್ಲೆಲ್ಲೋ ರೇತಸ್ಸು, ಅಲ್ಲೆಲ್ಲೋ
IVF ಫೇಲ್ಯೂರ್ ಆಗೋದೋ ಈ ಥರದ್ದುಂಟು ಸ್ವಲ್ಪ ನೋಡಿಕೊಂಡು, ಅದರಿಂದ ಒಳ್ಳೆ ಎಕ್ಸ್ಪರ್ಟ್ ಡಾಕ್ಟರ್ ಸೇಸ್ ಎವ್ರಿಥಿಂಗ್ ಈಸ್ ಫೈನ್, ಎಗ್ ಈಸ್ ಫೈನ್, ಸೆಮನ್ ಈಸ್ ಫೈನ್, ಪರವಾಗಿಲ್ಲ, ಪ್ರಯತ್ನ ಮಾಡ್ಬೋದು, ಹೆಲ್ತ್ ಇದ್ದೀರಾ, ಮೆಂಟಲಿ ಹೆಲ್ತ್ ಇದ್ದೀರಾ, ಫಿಸಿಕಲಿ ಫಿಟ್ ಇದ್ದೀರಾ, ಇವುಗಳೆಲ್ಲ ಡನ್ ಅನ್ನತಕ್ಕಂಥದ್ದಾದರೆ ಓಕೆ. ಮದುವೆ ಸುಯೋಗ, ವಾಹನ ಸುಯೋಗ, ಅಧಿಕಾರ ಸುಯೋಗ, ಅಂತಸ್ತು ಸುಯೋಗ, ಮನೆಯ ಮೇಲೊಂದು ಮನೆ ಕಟ್ಟುವರಿ, ಮನೆ ಕಮರ್ಷಿಯಲ್ ಆಗಿ ಬಾಡಿಗೆಗೆ ಬಿಡೋದು, ರೆವೆನ್ಯೂ ಬರೋ ಥರ ಮಾಡ್ಕೊಳ್ತಕ್ಕಂಥ ಸುಯೋಗ, ಅಣ್ಣನಿಗೆ ಬಲ, ನಿಮ್ಮ ಅಣ್ಣ ಯಾರಾದರೂ ಇದ್ದರೆ ಬಾ, ಕೋಟಿಗಳ ದುಡ್ಡು, ಮಕರ ರಾಶಿಯವರ ಅಣ್ಣನಿಗೆ ಹೆಸರು, ಜನಪ್ರಿಯತೆ, ಅಧಿಕಾರ, ಅವನು ನಿಮ್ಮನ್ನ ಕೈ ಹಿಡ್ಕೊಬಿಡ್ತಾನೆ, ನಿಮ್ಮ ಅಣ್ಣ ನಿಮ್ಮನ್ನು ಅರ್ಥ ಮಾಡ್ಕೋತಾನೆ, ಏಯ್ ನಾನು ಇದ್ದೀನೋ ವರಿ ಮಾಡಬೇಡ, ನನ್ನ ಪಕ್ಕದಲ್ಲಿ ನಿಂತ್ಕೊಳ್ಳಿ, ಇದನ್ನು ನೋಡ್ಕೊಳ್ಳೋ. ಪೆಟ್ರೋಲ್ ಬಂಕ್, ಆಯಿಲ್, ಗ್ಯಾಸ್, ಡಿಗ್ಗಿಂಗ್, ಕ್ರಷರ್, ಮೈನಿಂಗ್, ಈ ಥರದ ವ್ಯವಹಾರದಲ್ಲಿರ್ತಕ್ಕಂಥವ್ರು, ಸರ್ಕಾರ ಮಟ್ಟದ ಕೆಲಸ ಪ್ರಾಜೆಕ್ಟ್ಗಳಲ್ಲಿರ್ತಕ್ಕಂಥವ್ರು, ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ಕೆಲಸ ಮಾಡುತ್ತಿರತಕ್ಕಂಥವರು, ಹಣಕಾಸು, ತರಕಾರಿ, ಹೂವು, ಹೂವಿನ ವ್ಯಾಪಾರ, ಹಣ್ಣಿನ ವ್ಯಾಪಾರ, ಜ್ಯೂಸ್ ವ್ಯಾಪಾರ, ಕಾಂಡಿಮೆಂಟ್ಸ್, ಈ ಒಂದು ಸಿಹಿ ತಿಂಡಿ ಪದಾರ್ಥಗಳ ಒಂದು ವ್ಯಾಪಾರ, ಸ್ತ್ರೀಯರಿಗೆ ಸಂಬಂಧಿಸಿದ ಈ ಒಂದು ಫೋಟೋಗ್ರಫಿ, ಮಾಡೆಲಿಂಗ್, ವೆಡ್ಡಿಂಗ್ ಶೂಟಿಂಗ್, ಈ ಒಂದು ತುಂಬ ದೊಡ್ಡ ಮದುವೆ ಮನೆಗಳು, ಛತ್ರದ ಮನೆಗಳು, ಮದುವೆ ಮಾಡಿಸೋದು, ವೈದಿಕ, ಧಾರ್ಮಿಕ, ಜ್ಯೋತಿಷ್ಯ, ಹೋಮ, ಹವನ, ಯಜ್ಞ, ಯಾಗ, ಕನ್ಸ್ಟ್ರಕ್ಷನ್, ಕನ್ಸ್ಟ್ರಕ್ಷನ್ ಇಂಜಿನಿಯರ್, ಮೆಕ್ಯಾನಿಕಲ್ ಇಂಜಿನಿಯರ್, ಟೆಕ್ನಿಕಲ್ ಇಂಜಿನಿಯರ್, ಏರೋನಾಟಿಕಲ್ ಇಂಜಿನಿಯರ್, ಕಲಾವಿದರು, ವಿದ್ಯಾವಂತರು, ಓದುತ್ತಿರುವ ವಿದ್ಯಾರ್ಥಿಗಳು, ಅದ್ಭುತ ಮಕ್ಕಳೇ. ಮಕರ ರಾಶಿಗೆ ಯಾರಿಗೆ ಏನಿದೆ ಏನಿದೆ ಎಲ್ಲ ಬರುತ್ತೆ. ಸ್ವಲ್ಪ ಧರ್ಮ ಕಾರ್ಯಗಳನ್ನು ಮಾಡಿಸುತ್ತೆ ನಿಮ್ಮಿಂದ. ಎಲ್ಲೋ ಒಂದು ಗುರುಕೇತು ಅಲ್ವಾ, ಕುಟುಂಬದವರವರಿಂದ ನೋವು ತಿಂತೀರಿ, ತಂದೆ ವಿಚಾರದಲ್ಲಿ ಒಂದು ವಿರುದ್ಧ, ತಾಯಿ ವಿಚಾರದಲ್ಲೂ ಒಂದು ವಿರುದ್ಧ, ಆದರೂ ಅವ್ರು ನಿಮ್ಮ ಪರವಾಗಿ ನಿಲ್ತಾರೆ. ನೀವು ಅವ್ರ ನೆರಳಲ್ಲಿ ಇರ್ತೀರಿ, ವರಿ ಮಾಡಬೇಡಿ. ಇಲ್ಲ ಅವ್ರು ನಿಮ್ಮ ಮನೆಗೆ ಬರ್ತಾರೆ, ಇಲ್ಲ ನೀವು ಅವ್ರ ಮನೆಗೆ ಹೋಗ್ತೀರಿ, ಏನೋ ಗೊತ್ತಿಲ್ಲ, ತಂದೆ ತಾಯಿಗಳ ಮೇಲೆ ಮೋಹ ಶುರು ಆಗುತ್ತೆ. ಬಟ್ ಅಲ್ಲೊಂದೋ ಒಂದು ಪೆಡಸಾದ ಮಾತುಗಳು, ಸೂರ್ಯ ಇದಾನಲ್ವಾ, ಶನಿ ಸೂರ್ಯ ಸೇರಿದಾಗ ತಂದೆಯಿಂದ ಸ್ವಲ್ಪ, ತಂದೆ ಸಮಾನ ಅಂದರೆ ಗಂಡನ ತಂದೆ, ಹೆಂಡತಿಯ ತಂದೆ, ಇವರ ವಿಚಾರದಲ್ಲೊಂದು ಎಳೆದಾಟ. ಮದುವೆಯಾಗದವರಿಗೆ ಮದುವೆ ಯೋಗ, ಮನೆಯಾಗದವರಿಗೆ ಮನೆಯ ಯೋಗ, ಅಧಿಕಾರವಿಲ್ಲದವರಿಗೆ ಅಧಿಕಾರ ಯೋಗ, ಸರ್ಕಾರದ ಜಾಬ್, ಸರ್ಕಾರದಲ್ಲಿ ಜಾಬಲ್ಲಿದ್ದು ಅದರಲ್ಲೊಂದು ಪೊಸಿಷನ್ ಟ್ರೈ ಮಾಡ್ತಿರ್ತಕ್ಕಂಥವರಿಗೆ IAS, IPS, ರಾಜಸ್ಥಾನ, ರಾಜಕೀಯ ಸ್ಥಾನ ಪ್ರಯತ್ನದಲ್ಲಿರತಕ್ಕಂಥವರಿಗೆ ಅದ್ಭುತವಾದಂಥ ವಿಶೇಷ ಯೋಗವನ್ನು ತಂದುಕೊಡುತ್ತದೆ. ಸಣ್ಣ ಗುರುದೋಷವಿರುವುದರಿಂದ ಪ್ರಯತ್ನ ಜಾಸ್ತಿ ಆಗಬೇಕಾಗುತ್ತೆ. ಸ್ವಲ್ಪ ಗುರು ಸ್ಥಾನದಲ್ಲಿರತಕ್ಕಂಥ ವ್ಯಕ್ತಿಗಳು, ಯಾರಾದರೂ ತುಂಬ ಚಿಕ್ಕ ವಯಸ್ಸಿಗೆ ಗುರುಪಟ್ಟವನ್ನು ಅಲಂಕರಿಸಿ ತುಂಬ ದೊಡ್ಡ ಸ್ಥಾನ ವಯಸ್ಸಾಗಿದೆ ಆ ಸ್ಥಾನದಲ್ಲಿ ಇದ್ದಂಥವರಿಗೆ ಆ ಸ್ಥಾನಕ್ಕೆ ಹೋಗಿ, ಸಿದ್ಧಗಂಗಾ ಸ್ಥಾನ, ಆ ಒಂದು ಮಧ್ವಾಚಾರ್ಯರ ಸ್ಥಾನ, ರಾಮಾನುಜಾಚಾರ್ಯರ ಸ್ಥಾನ, ಶಂಕರಾಚಾರ್ಯರ ಸ್ಥಾನ, ಅಂಥ ಒಂದು ಪೀಠಗಳಿಗೆ ಹೋಗಿ, ಅಂಥ ಒಂದು ಗುರುಗಳ ಒಂದು ಪರಂಪರೆಯಲ್ಲಿ ತುಂಬ ಚಿಕ್ಕ ವಯಸ್ಸಿನಿಂದಲೇ ಅಲ್ಲೊಂದು ತರಬೇತಿ ಮಾಡಿ ಗುರುವನ್ನಾಗಿ ಮಾಡಿಟ್ಟಿರ್ತಾರೆ. ಸೊ ಅಂಥ ಸ್ಥಾನಕ್ಕೆ ಹೋಗಿ ಸೇವೆ ಮಾಡಿ, ಸಂಕಲ್ಪ ಮಾಡಿಕೊಳ್ಳಿ, ವಿಶೇಷತೆ ಆಗತಕ್ಕಂಥದ್ದಾಗುತ್ತೆ. ಗುರುಕ್ಷೇತ್ರದಲ್ಲಿರತಕ್ಕಂಥ ನದಿ ಸ್ನಾನ, ಭೀಮಾ ನದಿ ತೀರ ಸ್ನಾನ, ತುಂಗಭದ್ರ ನದಿ ಸ್ನಾನ, ಅಂದರೆ ಅಲ್ಲಿ ರಾಘವೇಂದ್ರರ ಸ್ಥಾನವಿದೆ, ಸಾಯಿಬಾಬಾ ಸ್ನಾನ ದರ್ಶನ, ನಮ್ಮ ರಾಘವೇಂದ್ರರಿಗಿಂತಲ್ಲ, ನಮ್ಮ ದತ್ತಪೀಠಕ್ಕಿಂತಲ್ಲ, ಅಂಥ ಸ್ಥಾನಕ್ಕೆ ಹೋಗಿ, ನಮ್ಮ ನಂಜನಗೂಡು, ಆ ನದಿ ಸ್ನಾನ ಮಾಡಿ ನಂಜುಂಡೇಶ್ವರರ ದರ್ಶನ, ಪರಶುರಾಮರನ್ನು ನೋಡ್ತಕ್ಕಂಥ ಒಂದು ದರ್ಶನ, ಇದು ನಿಮಗೆ ಬರತಕ್ಕಂಥ ಒಂದು ಕೆಲವೊಂದು ಕುಟುಂಬದ ನೋವಿಂದ, ಮಕ್ಕಳ ವಿಚಾರದ ನೋವಿಂದ, ಸ್ವಲ್ಪ ಡಯಾಬಿಟಿಸ್ ಇದ್ದರೆ ಜಾಗ್ರತೆ, ಕೋರ್ಟು ಸಮಸ್ಯೆ ಒಂದಿದ್ರೆ ಅದೊಂದು ಉಲ್ಪಣ, ಸ್ವಲ್ಪ ಹಿತಶತ್ರುಗಳ ಕಾಟ ಸ್ವಲ್ಪ ಇರುತ್ತೆ, ಯಾರು ಏನು ಮಾಡೋಕ್ಕಾಗೋಲ್ಲ ಇರುತ್ತೆ, ಅದೊಂಚೂರು ಮನಸ್ಸಿಗೆ ಗುರು ಬಂದು ಜ್ಞಾನಕಾರಕ, ಆ ಜ್ಞಾನ ಎಲ್ಲಿರುತ್ತೆ ಒಳಗಡೆ, ನೋಡ್ದಾ ಇವರು ನಾನು ಎಷ್ಟು ಮಾಡಿದ್ರು ಇನ್ನು ಅಂದ್ಬಿಟ್ರಲ್ಲ, ನಾನೇನು ಮಾಡಲೇ ಇಲ್ವಾ, ನಾನೇನು ನೋಡಲೇ ಇಲ್ವಾ, ನಿಮ್ಮ ಹತ್ರ 100 ರೂಪಾಯಿ ಇದೆ ಅಷ್ಟರಲ್ಲೇ ಮಾಡಿದ್ರೆ ಅಷ್ಟರಲ್ಲೇ ಒಂದು ಮಾತು, ಈ ರೀತಿ ಆಗತಕ್ಕಂಥದ್ದಾಗುತ್ತೆ. ಏನು ಮಾಡಿ ಅಂದರೆ ಗಣಪತಿಯ ಒಂದು ಪುಟ್ಟ ವಿಗ್ರಹವನ್ನು ಮನೆಯಲ್ಲಿ ತಂದಿಟ್ಟು ನಿತ್ಯ ಅದಕ್ಕೊಂದು ಅಭಿಷೇಕ ಮಾಡಿ ತೀರ್ಥ ಸೇವಿಸಿ, ಸಂಕಷ್ಟಿಯ ದಿನದಂದು ಒಂದು ಗಂಧದ ಚಕ್ಕೆಯನ್ನು ತೆಗೆದು ಅರೆದು ಅದನ್ನು ಸಂಕಷ್ಟಿಯ ದಿನ ಅಭಿಷೇಕ ಮಾಡಿ ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ ಅಂತ ಹೇಳಿ ಒಂದು 11 ಬಾರಿಯೋ 16 ಬಾರಿಯೋ 21 ಬಾರಿಯೋ ಹೇಳಿ ಅಭಿಷೇಕ ಮಾಡಿ ನಂತರ ಗಣಪತಿಯನ್ನು ತೆಗೆದು ತೊಳೆದು ಅದಕ್ಕೊಂದು ಧೂಪ ಇಟ್ಟು, ದೀಪ ಇಟ್ಟು, ಗಂಧ ಇಟ್ಟು, ಒಂದು ಅರಿಶಿನ ಕುಂಕುಮ ಇಟ್ಟು, ಒಂದು ಪುಷ್ಪ ಇಟ್ಟು ಪೂಜೆ ಮಾಡಿ ಒಂದು ನೈವೇದ್ಯ ಇಡಿ. ಈ ಅಭಿಷೇಕ ಮಾಡಿದ ಗಂಧ ಇದೆಯಲ್ಲ, ಇದನ್ನು ನಿತ್ಯ ತೆಗೆದು ಹಣೆಗೆ ಇಟ್ಕೊಂಡು ಹೋಗಬೇಕು, ಇದನ್ನು ಮಾಡಿ. ಸೊ ನಿಮ್ಮನ್ನು ಆ ಒಂದು ಅಪ್ರಚೋದಕ
ಯಾವುದೋ ಒಂದು ಅಪವಿತ್ರವಾದಂಥ ಭಾವನ, ಮನೆಯವರ ಬಗ್ಗೆ, ಕುಟುಂಬದವರ ಬಗ್ಗೆ, ಹತ್ತಿರದವರ ಬಗ್ಗೆ ಈ ಥರದೊಂದು ತೊಳಲಾಟದಿಂದ ದೂರ ಬರತಕ್ಕಂಥದ್ದಾಗುವುದು. ಕಾಣಿಪಾಕ ವಿನಾಯಕ, ನಮ್ಮ ಕುರುಡುಮಲೆ ವಿನಾಯಕ, ನಮ್ಮ ಇಡುಗುಂಜಿ ವಿನಾಯಕ, ನಮ್ಮ ಬಸವನಗುಡಿಯ ದೊಡ್ಡ ಗಣಪತಿಯ ವಿನಾಯಕ, ಅಲ್ಲಿ ಹೋಗ್ತೀರಿ ಹತ್ತಿರ ಇರತಕ್ಕಂಥವ್ರು. ಸಂಕಷ್ಟಿ ದಿನ ಒಂದು ತಿಂಗಳಲ್ಲಿ ಒಂದು ಗುರುವಾರದ ಆದರೂ ಇಲ್ಲ ಭಾನುವಾರ ಸಂಜೆ ಆದರೂ ಹೋಗಿ. ರಾಹುಕಾಲದಲ್ಲಿ ಕಲೌ ದುರ್ಗೇ ವಿನಾಯಕ ಅಂತ ಹೇಳ್ತೇವೆ. ಅಂತ ಸಂದರ್ಭದಲ್ಲಿ ಹೋಗಿ ಮಾಡೋ ಪೂಜೆ ಸಂಕಲ್ಪ ನೆಮ್ಮದಿಯನ್ನು ತಂದುಕೊಡುತ್ತೆ, ನಿಮಗೆ ಬರೋ ವಿಘ್ನಗಳನ್ನು ದೂರ ಮಾಡಿಸುತ್ತೆ. ಶ್ರೀಶೈಲ ಕ್ಷೇತ್ರಕ್ಕೆ ಹೋಗಿ ಬನ್ನಿ, ಸಾಕ್ಷಿ ಗಣಪತಿ ಇದೆ. ಆ ಸಂಕಲ್ಪ ತಗೊಂಡು ಆ ಭ್ರಮರಾಂಬಿಕಾ ದರ್ಶನ ಮಾಡ್ಕೊಂಡು ಬರ್ತಕ್ಕಂಥದ್ದು ಮಾಡಿ, ಒಳ್ಳೇದಾಗ್ಲಿ ಅಂತ ಹೇಳ್ತಾ ಇವತ್ತಿನ ಈ ದಿನ ಭವಿಷ್ಯಕ್ಕೆ ಬಂದ್ಬಿಡೋಣ. ಮಕ್ಕಳಾಗದೆ ಚಿಂತೆಯಲ್ಲಿದ್ದೀರಾ? ಕಂಡ ಕಂಡ ದೇವರಿಗೆಲ್ಲ ಹರಕೆ ಹೊತ್ತು ಸಾಕಾಗಿದೆಯಾ? ಹಾಗಾದರೆ ವೀಕ್ಷಕರೇ, ನೀವು ಮಾಡಬೇಕಾಗಿರೋದು ಇಷ್ಟೇ. ನಮ್ಮ ದೂರವಾಣಿ ಸಂಖ್ಯೆಯಾದ 9920277766ಗೆ ನಿಮ್ಮ ಸಮಸ್ಯೆಯನ್ನು ಜೊತೆಗೆ ನಿಮ್ಮ ಡೀಟೇಲ್ಸ್, ಅಂದರೆ ನಿಮ್ಮ ಹೆಸರು, ನೀವು ಹುಟ್ಟಿದ ದಿನಾಂಕ, ಹುಟ್ಟಿದಂತಹ ಸಮಯ ಹಾಗೂ ಹುಟ್ಟಿದ ಸ್ಥಳವನ್ನು ವಾಟ್ಸಪ್ ಮುಖಾಂತರ ಮೆಸೇಜ್ ಮಾಡಿ. ಜೊತೆಗೆ 2100 ರೂಪಾಯಿಗಳನ್ನು ಗೂಗಲ್ ಪೇ, ಫೋನ್ಪೇ ಮುಖಾಂತರ ಸಂದಾಯ ಮಾಡಬಹುದು. ನೀವು ಸಂದಾಯ ಮಾಡಿದರ ಸ್ಕ್ರೀನ್ಶಾಟನ್ನು ನಮ್ಮ ವಾಟ್ಸಪ್ ನಂಬರಿಗೆ ಮೆಸೇಜ್ ಮಾಡಿ. ಗುರುಜಿಯವರು ಅತಿ ಶೀಘ್ರದಲ್ಲೇ ನಿಮಗೆ ಖುದ್ದಾಗಿ ಕರೆ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ನೀಡಲಿದ್ದಾರೆ. ಇದಕ್ಕಿಂತ ಸುವರ್ಣಾವಕಾಶ ಬೇರೇನಿದೆ? ಆದರೆ ವೀಕ್ಷಕರೇ, ನೆನಪಿರಲಿ, ಬೇರೆ ಯಾರಾದರೂ ಕರೆ ಮಾಡಿ ಅನ್ಯ ನಂಬರಿಗೆ ಹಣವನ್ನು ವರ್ಗಾಯಿಸಲು ಹೇಳಿದರೆ ದಯವಿಟ್ಟು ಮಾಡಬೇಡಿ. ಆರಿದ್ರಾ ನಕ್ಷತ್ರ ಪ್ರದೋಷ ಬೇರೆ, ವಿಶೇಷವಾಗಿ ಸಂಜೆ. ಸೊ ಎಲ್ಲರೂ ಶಿವನಾಲಯಕ್ಕೆ ಹೋಗಿ ಅಂತ ಹೇಳ್ತಾ ಮೇಷರಾಶಿ ಸ್ವಲ್ಪ ಒಳಗುಟ್ಟಿದವರು, ತಾಯಿ, ಕುಟುಂಬ, ಹತ್ತಿರದ ಬಂಧು ಓರ್ವರ ವಿಚಾರದಲ್ಲಿ, ತುಂಬ ಹತ್ತಿರದ ಮಿತ್ರನ ವಿಚಾರದಲ್ಲೊಂದು ಕಲಹ, ಕಂಪನ, ಏನೋ ಒಂದು ಉನ್ಮಾದ, ಉದ್ರೇಕ, ಯಾವುದೋ ಒಂದು ಉತ್ಪನ್ನ ಸ್ಥಿತಿ ನಿಮ್ಮನ್ನ ತಲ್ಲಣಗೊಳಿಸ್ತಕ್ಕಂಥದ್ದಾಗುತ್ತೆ ಮಗುವೆ. ವೃಷಭ ರಾಶಿ ಚೆನ್ನಾಗಿದೆ, ವಿಪರೀತ ವ್ಯಾಮೋಹ ಅಧಿಕಾರದ ಮೇಲೆ, ದುಡ್ಡಿನ ಮೇಲೆ, ಸಂಪಾದನೆಯ ಮೇಲೆ, ನಾನೇ, ನನ್ನದೇ, ನನ್ನಿಂದಲೇ, ನಾನು, ನನ್ನದು. ಶ್ರೀರಾಮಚಂದ್ರರು ಆ ತಾಯಿ ಕೌಸಲ್ಯ ದೇವಿ ಕೇಳುತ್ತಂತೆ, ವಿಜಯಯಾತ್ರೆಯನ್ನು ಮುಗಿಸ್ಕೊಂಡು ಬಂದು, ರಾಮ ನೀನು ಕೊಂದೆಯಾ ರಾವಣನನ್ನು ಅಂತ. ನೋಡಿ, ರಾಮಚಂದ್ರ ಪ್ರಭುವ ಪ್ರಭು ಅನ್ನೋದು, ಅದಕ್ಕೆ ಒಂದು ಮಾತು ಎಷ್ಟು ಅದ್ಭುತವಾಗಿದೆ ಅಂದರೆ, ಅಮ್ಮ ನಾನು ಅನ್ನುವುದೇ ರಾವಣನನ್ನು ಕೊಂದು ಹಾಕಿತು. ನಾನು ಕೊಲ್ಲಲಿಲ್ಲ, ಆ ನಾನು ಅನ್ನುವುದೇ ರಾವಣಾಸುರನನ್ನು ಕೊಂದು ಹಾಕಿತು ಅಷ್ಟೇ. ಸೊ ಜಾಗ್ರತೆ, ನಾನು ಸ್ವಲ್ಪ ಪಕ್ಕಕ್ಕಿಡಿ. ಮಿಥುನ ರಾಶಿ ಯಾವುದೋ ಒಂದು ವೀಸಿಂಗ್, ಪ್ರೋಟೀನ್ ಇನ್ಫೆಕ್ಷನ್, ಆರೋಗ್ಯದಲ್ಲಿ ಇಲ್ಲ ವೃತ್ತಿಪರವಾಗಿ, ಕುಟುಂಬದ ಪರವಾಗಿ ಒಂದು ಸಣ್ಣ ತಳಮಳ ಆಗತಕ್ಕಂಥದ್ದಾಗುತ್ತೆ. ಬಿಲ್ವಾರ್ಚನ, ಒಂದು ಸ್ವಲ್ಪ ಬಿಲ್ವದಳ ಬಾಯಲ್ಲಿ ಹಾಕ್ಕೊಂಡು ಹೋಗಿ, ತುಂಬ ಒಳ್ಳೆಯದಾಗುತ್ತೆ. ಕರ್ಕಾಟಕ ರಾಶಿ ಗಾಳಿಯ ಊಹಾಪೋಹ, ಮಾತಿನ ಊಹಾಪೋಹ, ಹಿಂಗಾಗ್ಬೋದು, ಹಂಗಾಗ್ಬೋದು, ಹಿಂಗಾಗಿದೆ, ಹಂಗಾಗಿದೆ, ಈ ರೀತಿ ಆಗ್ತಿದೆ, ಇನ್ನೇನಾದರೂ ತೊಂದರೆ ಆಗುತ್ತಾ ಅನ್ನತಕ್ಕಂಥ ತಳಮಳಕ್ಕೆ ಒಳಗಾಗತಕ್ಕಂಥ ಭಾವವಿರುತ್ತದೆ. ಯೋಚಿಸಬೇಡಿ, ಮನೆಯಲ್ಲೊಂದು ತುಪ್ಪದ ದೀಪ ಹಚ್ಚಿ. ಏನೋ ಆಗುತ್ತೆ, ಆಗಲಿ ಬಿಡಿ, ತಡೆಯೋಕ್ಕಾಗಲ್ಲ. ಏನೋ ಆಗಬಹುದು, ಆಗೋದಾಗೇ ಆಗುತ್ತೆ. ಯಾರೋ ಬಂದರು, ಹೋಗ್ತಾರೆ, ನಾವು ಬಂದಿದ್ದೀವಿ, ಹೋಗ್ತೀವಿ. ಈ ಕ್ಷಣ ಕಳೆದು ಹೋಗುತ್ತದೆ. ತುಂಬ ಆ ಕೃಷ್ಣರನ್ನ ಅರ್ಜುನ ಕೇಳ್ತಾನಂತೆ, ಪಾಂಡುರಂಗ ಮಹಾ ಸ್ವಾಮಿ, ಮನುಷ್ಯ ತುಂಬ ಖುಷಿಯಲ್ಲಿದ್ದಾಗ ಹಾಗೂ ಮನುಷ್ಯ ತುಂಬ ದುಃಖದಲ್ಲಿದ್ದಾಗ ಹೇಳಿಕೊಳ್ಳಬೇಕಾದಂಥ ಯಾವುದಾದ್ರೂ ಒಂದು ವಾಕ್ಯ ತಿಳಿಸಿಕೊಡು ಅಂದಾಗ ಒಂದೇ ಮಾತಲ್ಲಿ ಹೇಳ್ತಾರಂತೆ ಶ್ರೀಕೃಷ್ಣ ಪರಮಾತ್ಮ, ಈ ಕ್ಷಣ ಕಳೆದು ಹೋಗುತ್ತದೆ. ನೋಡಿ, ಎಷ್ಟು ಖುಷಿಯಾದಂಥ ಒಂದು ಸಂಭ್ರಮಿಸುವ ಕೆಲವೊಂದು ದಿನಗಳಿರುತ್ತೆ. ಸದಾ ಇರೋಲ್ಲ ನಮಗೆ, ಎವ್ರಿ ಡೇ ಇಸ್ ನಾಟ್ ಎ ಫೆಸ್ಟಿವಲ್, ಹೌದಲ್ವಾ? ಪ್ರತಿನಿತ್ಯವೂ ಯುಗಾದಿ ಅಲ್ಲ ಅನ್ನೋದು ಅದಕ್ಕೆ ಕಳೆಯುತ್ತೆ, ಅದು ಮುಗಿಯುತ್ತೆ. ಇವಾಗ ನೋಡಿ, ಸಂಕ್ರಾಂತಿ ಮುಗಿಯಿತು, ಈಗ ಶಿವರಾತ್ರಿಗೆ ಸಿದ್ಧತೆ ನಾವು. ಹಾಗೆ ತುಂಬ ದೊಡ್ಡ ದುಃಖದ ಕ್ಷಣ, ಅದೂ ಕಳೆದೋಗುತ್ತೆ, ಅದೂ ಕಳೆದೋಗುತ್ತದೆ. ನಮ್ಮ ತುಂಬ ಹತ್ತಿರದ ಪ್ರೀತಿ ಪಾತ್ರರು, ನಮ್ಮ ತಂದೆ ತಾಯಿ, ನಮ್ಮ ತಂದೆ ತಾಯಿ ಆ ಮಣ್ಣಿಗೋದಾಗ, ಆ ಬೆಂಕಿಗೆ ಆಹುತಿಯಾದಾಗ ಹಗುಲ ನಮ್ಮ ಕೈಯಲ್ಲಿ ಕುಸಿದೋಗ್ಬಿಡ್ತಾರೆ. ಮಿಕ್ಕಿದೆಲ್ಲ ಸಂಪಾದಿಸ್ಕೋಬೋದು, ದುಡ್ಡು, ಅಧಿಕಾರ, ಅಂತಸ್ತು, ಪದವಿ, ಪ್ರತಿಷ್ಠೆ, ಹೆಸರು, ಕೀರ್ತಿ, ಹೋಗಿದ್ದು ಪಡ್ಕೋಬೋದು, ಬಟ್ ಇದು ವಾಪಸ್ ಪಡ್ಕೊಳಕ್ಕಾಗಲ್ಲ. ನಮ್ಮ ಪ್ರೀತಿ ಪಾತ್ರರು ಹೋದಾಗ ಆಗ ಆಗೋ ದುಃಖ ಇದೆಯಲ್ಲ, ಬಟ್ ಅದೂ ಕಳೆದೋಗುತ್ತೆ, ಒಂದು ಕಾಲಘಟ್ಟಕ್ಕೆ ಮರ್ತೋಗಿರ್ತೇವೆ. ನೋಡಿ,
ಕೃಷ್ಣ ಪರಮಾತ್ಮನ ಮಾತಿನಲ್ಲಿ ಎಷ್ಟು ಸತ್ಯವಿದೆ. ಸೊ ಆ ಥರದ ಒಂದು ಪ್ರಭಾವ. ಅದರಿಂದ ಕೃಷ್ಣರಿಗೆ ಇವತ್ತೊಂದು ಪೂಜೆ ಮಾಡ್ಕೊಳ್ಳಿ. ಎಷ್ಟಾದರೂ ಕೃಷ್ಣ ಯಾರ ಪೂಜೆನ ಮಾಡ್ತಿದ್ದ ಗೊತ್ತ, ಕಾಳಿದೇವಿಯನ್ನೇ, ದುರ್ಗೆಯನ್ನೇ ಪೂಜೆ ಮಾಡ್ತಿದ್ದದ್ದು. ಮಾಡ್ಕೊಳ್ಳಿ ಒಳ್ಳೆಯದಾಗಿ. ಸಿಂಹರಾಶಿ ಚೆನ್ನಾಗಿದೆ, ವ್ಯವಹಾರ ನಿಮಿತ್ತ, ಕುಟುಂಬ ನಿಮಿತ್ತ ಶುಭ ಸುದ್ದಿಯೊಂದನ್ನು ಪಡಿತೀರಿ, ಒಂದು ರೀತಿ ದರ್ಪದ ಜೀವನ. ಕನ್ಯಾ ರಾಶಿ ಒಂದು ರೀತಿ ತುಂಟುತನದ ದಿನ, ತುಂಬ ಜಾಲಿಯಾಗಿ ಕೆಲಸ ಮಾಡ್ಕೊಂಡು ಹೋಗ್ತೀರಿ. ಎಷ್ಟೇ ಸೀರಿಯಸ್ ಆಗಿ ಅಂದ್ಕೊಂಡು ಕೂಡ ಇಟ್ ವಿಲ್ ಬಿ ವೆರಿ ರಿಲ್ಯಾಕ್ಸಬಲ್ ಡೇ. ತುಂಬ ಸ್ಟ್ರೆಸ್ ಅನ್ನೋದು ಕೂಡ ತುಂಬ ರಿಲ್ಯಾಕ್ಸ್ ಆಗಿ ಹ್ಯಾಪಿಯಾಗಿ ಆನಂದವಾಗಿ ನಡೀತಕ್ಕಂಥದ್ದಾಗುತ್ತೆ. ಇನ್ನು ತುಲಾರಾಶಿ, ನಿಮಗೆ ರಾಹು ಅಂತ ಬಾಧಕ ಕಾರಣ ಅಲ್ಲ, ಆದರೂ ತಾಯಿ ತಂದೆ ಆರೋಗ್ಯ ನೋಡ್ಕೊಳ್ಳಿ, ಇಲ್ಲ ಹಿರಿಯರ ಯಾವುದೋ ವಿಚಾರದಲ್ಲಿ ಭಿನ್ನಾಭಿಪ್ರಾಯವೋ ಬಾಸ್ ಹತ್ರನೋ ಕೊಲೀಗ್ಸ್ ಹತ್ರನೋ ಒಡ ಹುಟ್ಟಿದವರ ಹತ್ರನೋ ಮನಸ್ಸನ್ನು ತಳಮಳಗೊಳಿಸ್ತಕ್ಕಂಥದ್ದಾಗುತ್ತೆ. ಹಸುವಿಗೊಂದು ಆರು ಬಾಳೆಹಣ್ಣು ತಿನ್ನಿಸಿ. ವೃಶ್ಚಿಕ ರಾಶಿ ವ್ಯಗ್ರತ್ವ ಇಲ್ಲ ವೈರಾಗ್ಯ, ವ್ಯಗ್ರತ್ವ ಇಲ್ಲ ವೈರಾಗ್ಯತ್ವ, ಎಲ್ಲ ಬಡದಾಕ್ಬೇಕು ಅಂತ ಅನ್ಸುತ್ತೆ. ಇಲ್ಲ ಬಿಡೋ, ಎರಡೂ ಒಳ್ಳೆಯದಲ್ಲ, ವೈರಾಗ್ಯವೂ ಒಳ್ಳೆಯದಲ್ಲ, ವ್ಯಗ್ರತ್ವವೂ ಒಳ್ಳೆಯದಲ್ಲ, ಸಮಾಧಾನವೇ ಒಳ್ಳೆಯದು. ಸೊ ಇವತ್ತಾದಷ್ಟು ತುಳಸಿ ದೀಪವೊಂದನ್ನು ಹಚ್ಚಿ ಮನೆಯಲ್ಲಿ, ತುಂಬ ಸಮಾಧಾನ ಆಗುತ್ತೆ. ಈ ವ್ಯಗ್ರತ್ವ ವೈರಾಗ್ಯತ್ವ ಎರಡೂ ದೂರ ಹೋಗ್ತಕ್ಕಂಥದ್ದಾಗುತ್ತೆ. ಇನ್ನು ಧನುಸು ರಾಶಿ, ಅಷ್ಟಮಾಧಿಪತಿ ಸಪ್ತಮದಲ್ಲಿದ್ದು ರಾಹು ಛಾಯೆಯಲ್ಲಿದ್ದು ರಾಹುಕೇತುಗಳು ಎಷ್ಟಿದ್ದರೂ ಈ ಜ್ಞಾನಕಾರಕನಿಗೆ ದೋಷವೇ. ಸೊ ಯಾರೋ ನಿಮ್ಮನ್ನು ಇನ್ಫ್ಲುಯೆನ್ಸ್ ಮಾಡ್ತಿರೋ ದುಡ್ಡು, ಹಣಕಾಸು, ವ್ಯವಹಾರ, ವ್ಯಾಪಾರ, ಅನ್ನೋನ್ ಸೋರ್ಸ್, ಅನ್ನೋನ್ ಏನೇನೋ ಬಂದ್ಬಿಟ್ಟಿದೆ. ಮೊನ್ನೆ ನೋಡಿ, ಯಾರೋ ನಾನು ನ್ಯೂಸ್ ನೋಡ್ತಿದ್ದೆ, ಅದೇನೋ ಆನ್ಲೈನಲ್ಲೇ ಡೇಟಿಂಗ್ ಅಂತೆ, ಪುಣ್ಯಾತ್ಮ ಸರಿಸುಮಾರು 4 ಲಕ್ಷ ಕಳ್ಕೊಂಡಿದ್ದಾನಂತೆ. ಬನ್ನಿ ನೀವು ಡೇಟ್ ಮಾಡೋಕೆ, ಇನ್ನೊಬ್ರು ಯಾರೋ ಬರ್ತಾರೆ, ಹಾಗೆ ಹೇಗೆ ಅಂತ ದುಡ್ಡು, ಅದ್ರ ನಂತರ ಇನ್ನೊಂದು ಹೋಟ್ಲ್ ಬುಕ್ ಮಾಡಿದ್ದೇವೆ ಅಂತ ದುಡ್ಡು, ಮತ್ತೆ ಇಲ್ಲ ಅವ್ರು ಕ್ಯಾನ್ಸಲ್ ಮಾಡ್ಕೊಂಡಿದ್ದಾರೆ, ಜ್ವರ ಬಂದ್ಬಿಟ್ಟಿದೆ, ಸೊ ಇನ್ನೊಬ್ಬರನ್ನ ವ್ಯವಸ್ಥೆ ಮಾಡಿದ್ದೀವಿ, ಆ ದುಡ್ಡಿಗೆ ಇನ್ನೊಂದಿನ ನೀವು ಇನ್ನೊಂದು ಮಾಡ್ಕೋಬಹುದು ಅಂತ ದುಡ್ಡು. ಸೊ ಎಗೇನ್ ದೇ ಕಾಲ್ ಬ್ಯಾಕ್, ಇಲ್ಲ ಮಿಸ್ಡ್ ಔಟ್ ಆಗಿದೆ, ಇನ್ನೊಂದು ನೀವು ಇನ್ನೊಂದು 1.5 ಲಕ್ಷ ಹಾಕಿ ಅಂತ ಹೇಳಿದ್ರೆ ಆತ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದೆ. ಯಾವ ಯಾವ ರೀತಿಯಲ್ಲಿ ಪ್ರಭಾವಗಳು ಮೋಸಕ್ಕೆ ಜನ ನಿಂತು ಬಿಟ್ಟಿದ್ದಾರೆ ಇದನ್ನ ನಾನು ಹೇಳಲೇಬೇಕು ಆಚಾರ್ಯನಾಗಿ. ಯಾಕಂದ್ರೆ ಒಳ್ಳೇದು ಹೇಳಲಿಕ್ಕೆ 100 ಜನ ಇದ್ದಾರೆ, ಕೆಟ್ಟದ್ದು ಹೇಳಲಿಕ್ಕೆ ಯಾರೂ ಇರೋಲ್ಲ, ಭಯ ಪಡ್ತಾರೆ. ತಿಳಿಸ್ಕೊಡ್ಬೇಕು ನಿಮ್ಮನ್ನ ಯಾವ ಯಾವ ರೀತಿಯಲ್ಲಿ ಮೋಸ ಮಾಡ್ತಿದ್ದಾರೆ ಅಂತ, ನಿಮ್ಮ ಸುತ್ತಮುತ್ತ ಏನ್ ನಡೀತಿದೆ, ಹೇಗೆ ನಡೀತಿದೆ ಅಂತ ಎಚ್ಚರಿಕೆ. ಸೊ ಎಲ್ಲರೂ ಇದರ ವಿಚಾರದಲ್ಲಿ ಎಚ್ಚರಿಕೆ. ಧನುಸು ರಾಶಿ ಇವತ್ತು ಆತರ ವ್ಯವಹಾರ ಎಚ್ಚರಿಕೆ. ಮಕರ ಸಪ್ತಮಾಧಿಪತಿ ಷಷ್ಠಭಾವದಲ್ಲಿರುವುದರಿಂದ ಕೊಡುವುದು ತೆಗೆದುಕೊಳ್ಳುವುದು ಸ್ವಲ್ಪ ಜಾಗರೂಕತೆ, ಆತರ ಪಟ್ಬಿಡ್ತೀರಿ ಇವತ್ತು. ಸ್ವಲ್ಪ ಮನಸ್ಸು ಸ್ವಲ್ಪ ಕಮಿಟ್ ಆಗ್ಬಿಡ್ತೀರಾ, ಓವರ್ ಕಮಿಟ್ ಆಗ್ಬಿಡ್ತೀರಾ. ಕೊಡ್ತೀನಿ ಸರ್, ನೆನಪಿಟ್ಟುಕೊಳ್ಳಿ, ಎಸ್ ಅಂದ ಮೇಲೆ ನೋ ಅನ್ನುವ ಹಾಗಿಲ್ಲ. ಆ 100 ಬಾರಿ ನೋ ಅನ್ನಿ ತೊಂದರೆ ಇಲ್ಲ, ಆದರೆ 1 ಬಾರಿ ಎಸ್ ಅಂದು ಬಿಟ್ಟರೆ ಪ್ರಾಣ ಹೋಗುವಷ್ಟರಲ್ಲಿ ಮಾತು ನೆರವೇರ್ಬೇಕು. ಪ್ರಾಣ ಹೋದ್ರೂ ಚಿಂತೆ ಇಲ್ಲ, ನೆನ್ಪಿಟ್ಕೊಳ್ಳಿ. ಸೊ ಇವತ್ತು ನೋಡ್ಕೊಂಡು ಮಾತು ಕೊಡಿ. ಕುಂಭರಾಶಿ ದೈವ ದರ್ಶನ, ಗುರು ದರ್ಶನ, ಜ್ಞಾನ ದರ್ಶನ, ಅಂದುಕೊಂಡಿರುವ ಕೆಲಸ ಕಾರ್ಯಗಳನ್ನು ನೆರವೇರಿಸ್ಕೊಳ್ಳತಕ್ಕಂಥ ದಿನ. ತುಂಬ ಗಡಿಬಿಡಿ, ತುಂಬ ಸ್ಟ್ರೆಸ್ಫುಲ್, ತುಂಬ ಓಡಾಟ ಇರತಕ್ಕಂಥದ್ರ ಪ್ರಭಾವ ಇರುತ್ತೆ. ಇನ್ನು ಮೀನರಾಶಿ ಸುಖಭಾವದಲ್ಲಿ ರಾಹು ಜೊತೆ ಚಂದ್ರ ಇರೋದು ಒಳ್ಳೆ ಲಕ್ಷಣ ಅಲ್ಲ. ಇದೇ ಸುಖ ಅನುಭವಿಸಲಾರಿರಿ, ತಿನ್ನಲಾರಿರಿ, ಜೀರ್ಣಿಸಿಕೊಳ್ಳಲಾರಿರಿ, ಹೇಳಲಾರಿರಿ, ಮಾತನಾಡಲಾರಿರಿ. ಯಾವುದೋ ಒಂದು ತಾಯಿ ವಿಚಾರ, ಹತ್ತಿರದ ಬಂಧು ವಿಚಾರ, ಈ ವಿಚಾರದಲ್ಲೊಂದು ಎಳೆದಾಟ, ಒದ್ದಾಟ, ತೊಳಲಾಟ ಉಂಟು. ಆದಷ್ಟು ಇವತ್ತು ಮೌನವಾಗಿರುವುದೇ ಉತ್ತಮ. ಮಾತಿನಲ್ಲೆಲ್ಲೋ ಲೋಪದೋಷ ಕೂಡ ಬಂದುಬಿಡುತ್ತೆ. ಸ್ವಲ್ಪ ಹುಳಿ ಪದಾರ್ಥಗಳಿಂದ ವ್ಯರ್ಜ್ಯ, ಗಣಪತಿಗೊಂದು ಅರ್ಚನೆ, ಗಣಪತಿಗೊಂದು ಸೇವೆ, ಸಮಾಧಾನವಾಗುವುದು ಒಳ್ಳೆಯದಾಗಲಿ. ನಮಸ್ತೆ ಶಿಖ. ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಫಾರ್ ಮೋರ್ ಅಪ್ಡೇಟ್ಸ್ ಕ್ಲಿಕ್ ಆನ್ ದ ಬೆಲ್ ಐಕನ್. ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ.